ಸಚಿವ ಆರ್ಗ ಜ್ಞಾನೇಂದ್ರರಿಗೆ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸಚಿವ ಸಂಪುಟದಲ್ಲಿ ಗೃಹ ಖಾತೆ ನೀಡಿರುವ ಹಿನ್ನೆಲೆ ರಿಪ್ಪನ್ಪೇಟೆಯಲ್ಲಿ ಅವರ ಅಭಿಮಾನಿ ಕಾರ್ಯಕರ್ತರು ವಿನಾಯಕ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಆರ್ಗ ಜ್ಞಾನೇಂದ್ರ ಅವರು ಸಂಘಟನೆಯೊಂದಿಗೆ ನಾಲ್ಕು ಬಾರಿ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಜಯಗಳಿಸಲಾಗಿದ್ದು ಇವರಿಗೆ ಸಚಿವ ಸ್ಥಾನಕ್ಕಾಗಿ ಎಂದು ಲಾಬಿ ಮಾಡಿದವರಲ್ಲ. ಬಯಸದೆ ಬಂದ ಭಾಗ್ಯವನ್ನು ಸಮರ್ಥವಾಗಿ ನಿರ್ವಹಿಸುವ ಮೂಲಕ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವಲ್ಲಿ ಆಶಾಭಾವನೆಯೊಂದಿಗೆ ಕಾರ್ಯಕರ್ತರು ಸಂಭ್ರಮಿಸಿದರು. ವಿಜಯೋತ್ಸವದಲ್ಲಿ ಬಿಜೆಪಿ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ಎಂಬಿ ಮಂಜುನಾಥ್, ಎನ್ ಸತೀಶ್, ಪಿ ರಮೇಶ್, ವಾಸುಶೆಟ್ಟಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜುಳಾ ಕೇಥಾರ್ಜಿ, ಅಶ್ವಿನಿ, ವಿನೋದ್, ದೀಪಾ ವನವಾಲ್ ಮತ್ತಿತರರು ಉಪಸ್ಥಿತರಿದ್ದರು. ಸೊ ಇವತ್ತು ಮಂತ್ರಿಗಳಿಗೆ ಕರ್ನಾಟಕ ರಾಜ್ಯದ ಎಲ್ಲ ಸಚಿವರಿಗೆ ಖಾತೆಗಳನ್ನು ಹಂಚಿದ್ದಾರೆ. ನನಗೆ ಗೃಹ ಖಾತೆಯನ್ನು ಕೊಟ್ಟಿದ್ದಾರೆ. ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವಂತಹ ಒಂದು ಮಹತ್ತರವಾದಂತಹ ಜವಾಬ್ದಾರಿ ಕರ್ನಾಟಕ ರಾಜ್ಯದ ನನಗೆ ಕೊಟ್ಟಿದ್ದಾರೆ. ಯಾವುದೇ ಖಾತೆ ಕೊಟ್ಟರೂ ಕೂಡ ನಿಭಾಯಿಸ್ತೇನೆ, ಏನು ತೊಂದರೆ ಇಲ್ಲ, ಯಾವುದು ಬೇಕಾದರೂ ಕೊಡಿ ಅಂತ ಹೇಳಿದ್ದೆ. ನಾನು ಅಭಿನಂದನೆ ಸಲ್ಲಿಸ್ತೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಬಹಳ ಜವಾಬ್ದಾರಿಯುತವಾದಂಥ ಒಂದು ಖಾತೆಯನ್ನು ನನಗೆ ಕೊಟ್ಟಿದ್ದಾರೆ. ಅತ್ಯಂತ ಸಂತೋಷ ಆಗಿದೆ, ನಿಭಾಯಿಸುವಂಥ ಎಲ್ಲ ಪ್ರಯತ್ನವನ್ನು ನಾನು ಮಾಡ್ತೀನಿ. ನಮಸ್ಕಾರ. ಇವತ್ತು ಈ ಶಿವಮೊಗ್ಗ ಜಿಲ್ಲೆಗೆ, ಅದರಲ್ಲೂ ಕರ್ನಾಟಕ ರಾಜ್ಯದ ಗೃಹ ಮಂತ್ರಿಯಾಗಿ ನಮ್ಮ ತೀರ್ಥಹಳ್ಳಿ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಆರ್ಗ ಜ್ಞಾನೇಂದ್ರ ಅವರು ಕೊಟ್ಟಿದ್ದಾರೆ. ನಿಜಕ್ಕೂ ಶಿವಮೊಗ್ಗ ಜಿಲ್ಲೆ ಇರಲಿ, ಕರ್ನಾಟಕ ರಾಜ್ಯ ಇರಲಿ, ಹೆಮ್ಮೆಯ ವಿಷಯ. ಇಷ್ಟು 40-45 ವರ್ಷಗಳ ಕಾಲ ಸುದೀರ್ಘ ರಾಜಕೀಯ ಅನುಭವ ಇರತಕ್ಕಂಥ ಹಿರಿಯ ನಮ್ಮ ಜ್ಞಾನೇಂದ್ರನ್ ಅವರಿಗೆ ಗೃಹ ಮಂತ್ರಿ ಕೊಟ್ಟಿರತಕ್ಕಂಥದ್ದು ತುಂಬಾ ಖುಷಿಯಾಗಿದೆ. ಹಾಗಾಗಿ ನಾವೀಗ ರಿಪ್ಪನ್ಪೇಟೆಯಲ್ಲಿ, ಶಿವಮೊಗ್ಗ ಜಿಲ್ಲಾ ಹೊಸನಾರ ತಾಲೂಕು ರಿಪ್ಪನ್ಪೇಟೆಯಲ್ಲಿ ಆಚರಣೆ ಮಾಡಿ ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮದಲ್ಲಿ ನಾವೆಲ್ಲ ಇದ್ದೀವಿ. ತುಂಬಾ ಖುಷಿಯಾಗಿದೆ. ಯಾವುದೇ ಖಾತೆ ಕೊಟ್ಟರು ನಿರ್ವಹಿಸ್ತೀನಿ ಅನ್ನೋ ಮಾತನ್ನ ನಿನ್ನೆ ಇಲ್ಲಿ ಬಂದಾಗ ಹೇಳಿದ್ರು. ಒಳ್ಳೆ ಖಾತೆ ಸಿಕ್ಕಿದೆ, ನಿರ್ವಹಿಸೋ ಶಕ್ತಿ ಇದೆ ಅವರಿಗೆ, ಅನುಭವ ಇದೆ. ಆ ದೃಷ್ಟಿಯಿಂದ ಅವರಿಗೆ ಒಳ್ಳೇದಾಗಲಿ ಅಂತ ನಮ್ದು ಭಗವಂತನಲ್ಲಿ ಕೇಳ್ತಾ ಇದ್ದೇವೆ. ಹಾಗೇನೆ ಕೆ ಎಸ್ ಈಶ್ವರಪ್ಪನವರಿಗೂ ಸಹ ಹಿಂದಿನ ಖಾತೆಯನ್ನೇ, ಗ್ರಾಮೀಣಾಭಿವೃದ್ಧಿ ಖಾತೆಯನ್ನು ಅವ್ರಿಗೆ ಕೊಟ್ಟಿದ್ದಾರೆ. ಅವರು ಸಹ ಅನುಭವ ಶಾಲಿಗಳು, ಒಳ್ಳೆ ರೀತಿಯಲ್ಲಿ ನಿರ್ವಹಿಸ್ತಾರೆ ಅಂತ ನಮಗೂ ನಂಬಿಕೆ ಇದೆ. ಹಿರಿಯರವರು, ಅವ್ರ ಮಾರ್ಗದರ್ಶನ ನಮ್ಮ ಹಿಂದಿನ ಮಾಜಿ ಮುಖ್ಯಮಂತ್ರಿಯಾದ ಯಡಿಯೂರಪ್ಪನವರು ಮತ್ತು ಈಗಿನ ಮುಖ್ಯಮಂತ್ರಿಯಾದ ಬೊಮ್ಮಾಯಿಯವರ ಮಾರ್ಗದರ್ಶನದಲ್ಲಿ, ಸಂಘದ ಮತ್ತು ಪಕ್ಷದ ಹಿರಿತನದಲ್ಲಿ ಅವರಿಗೆ ನಮ್ಮ ಇವರಿಗೆ ಆರ್ಗ ಜ್ಞಾನೇಂದ್ರರಿಗೆ ಮಂತ್ರಿಗಿರಿ ಕೊಟ್ಟಿದ್ದಾರೆ. ನಿಜಕ್ಕೂ ಖುಷಿಯಾಗಿದೆ ಅಂತ ಹೇಳ್ತೀನಿ. ಶುಭಾಶಯಗಳನ್ನು ಅವರಿಗೆ ತಿಳಿಸ್ತಾ ಇದ್ದೀನಿ. ನಮಸ್ಕಾರ. ಇವತ್ತು ನಮಗೆ
ಒಂಥರ ಹೆಮ್ಮೆಯ ದಿನ. ಯಾಕಂದ್ರೆ ನಮ್ಮ 45 ವರ್ಷ ದೀರ್ಘ 45 ವರ್ಷದಿಂದ ಶಾಸಕರಾಗಿ ರಾಜಕೀಯ ಜೀವನ ನಡೆಸಿಕೊಂಡು ಬಂದಿರತಕ್ಕಂಥ ಅರಗಣ ಜ್ಞಾನೇಂದ್ರ ಅಣ್ಣ ಅವರಿಗೆ ಗೃಹಮಂತ್ರಿ ಆಗಿ ಕರ್ನಾಟಕ ರಾಜ್ಯದ ಗೃಹಮಂತ್ರಿಯಾಗಿ ನೇಮಕ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ನಮಗೆಲ್ಲ ಹೆಮ್ಮೆ. ಹಾಗಾಗಿ ಈ ಭಾಗದಲ್ಲಿ ನಾವೆಲ್ಲ ಇವತ್ತು ಸೇರಿಕೊಂಡು ಸಂಭ್ರಮಾಚರಣೆ ಮಾಡ್ತಾ ಇದ್ದೇವೆ. ಸಿಹಿ ಹಂಚಿ ಎಲ್ಲರಿಗೂ ಸಂಭ್ರಮಾಚರಣೆ ಮಾಡ್ತೀವಿ. ಅವರಿಗೆ ದೇವರು ಒಳ್ಳೇದು ಮಾಡಲಿ. ಅವ್ರು ಒಳ್ಳೆಯ ಕೆಲಸ ಮಾಡಬೇಕು ಅಂತ ನಾವೇನು ಕೇಳಬೇಕಾಗಿಲ್ಲ. ಯಾಕೆಂದ್ರೆ ಅವರು ತುಂಬ ನುರಿತ ರಾಜಕಾರಣಿ, ಅವ್ರ ಕೆಲಸ ತುಂಬ ಚೆನ್ನಾಗಿ ನಿಭಾಯಿಸ್ತಾರಂತ ಎಲ್ಲ ಕರ್ನಾಟಕ ಜನತೆಗೂ ಸಹ ಅದು ಗೊತ್ತಿದೆ ಅಂತ ಈ ಮುಖಾಂತರ ನಾನು ಹೇಳಲಿಕ್ಕೆ ಬಯಸ್ತೀನಿ. ಹಾಗಾಗಿ ಅದ್ರ ಬಗ್ಗೆ ನಾವೇನು ಮಾತಾಡೋಂಥ ಯಾವ ನೆಸೆಸಿಟಿನೂ ಇಲ್ಲ. ಅವರು ನಮಸ್ಕಾರ, ನಾನು ಮಹಾಶಕ್ತಿ ಕೇಂದ್ರ ಕೆರಳಿ ಹುಂಚ ಮಹಾಶಕ್ತಿ ಕೇಂದ್ರದ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದೀನಿ. ಹಾಗೆ ನಮ್ಮ ಇಡೀ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಇಡೀ ಶಿವಮೊಗ್ಗ ಜಿಲ್ಲೆಯಗೆ ಮುಖ್ಯಮಂತ್ರಿಯ ಸ್ಥಾನ ಇತ್ತು. ಆದರೆ ಕೆಲವೇ ದಿನದಲ್ಲಿ ಆ ಮುಖ್ಯಮಂತ್ರಿ ಸ್ಥಾನದಿಂದ ಮಾನ್ಯ BS ಯಡಿಯೂರಪ್ಪನವರ ರಾಜೀನಾಮೆ ಕೊಟ್ಟರು. ಆ ರಾಜೀನಾಮೆ ಇಲ್ಲಲ್ಲ ಅನ್ನೋ ಕೊರಗು ನಮ್ಮ ಎಲ್ಲ ಕಾರ್ಯಕರ್ತರಿಗೂ ಮುಖಂಡರಿಗೂ ಇತ್ತು. ಆದರೆ ಅದನ್ನು ಹೋಗಲಾಡಿಸಿಕ್ಕೋಸ್ಕರ ಸನ್ಮಾನ್ಯ ಹಿರಿಯರಾಗತಕ್ಕಂಥ ಈಶ್ವರಪ್ಪನವರಿಗೆ ಖಾತೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ತೀರ್ಥಹಳ್ಳಿ ತಾಲೂಕಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಆರ್ಗ ಜ್ಞಾನೇಂದ್ರಣ್ಣ ಅವರಿಗೂ ಕೂಡ ಗೃಹ ಮಂಡಳಿ ಖಾತೆ ಕೊಟ್ಟು ನಮ್ಮ ಶಿವಮೊಗ್ಗ ಜಿಲ್ಲೆಗೆ 2 ministers ಕೊಟ್ಟಿದ್ದಾರೆ. ಅದರಿಂದ ನಮ್ಮ ಎಲ್ಲ ಪದಾಧಿಕಾರಿಗಳು, ತಾಲೂಕು ಅಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರು ಮತ್ತು ಬೂತ್ ಅಧ್ಯಕ್ಷರು ಎಲ್ಲರಿಗೂ ಒಂದು ಸ್ವಲ್ಪ ಈ ಮುಂದಿನ ಸಂಘಟನೆಗೆ ಇನ್ನೂ ಜಾಸ್ತಿ ಹುಮ್ಮಸ್ಸನ್ನು ಕೊಟ್ಟು ಕೆಲಸ ಮಾಡುವಂಥ ಜವಾಬ್ದಾರಿಯನ್ನು ನೀಡಿದ್ದಾರೆ. ಅದರಿಂದ ಅವರ ಎಲ್ಲ ಮಾರ್ಗದರ್ಶನದಲ್ಲಿ ನಾವು ಇನ್ನೂ ಪ್ರಬಲವಾಗಿ ಬರ್ತಕ್ಕಂಥ ನೆಕ್ಸ್ಟು ಬರ್ತಕ್ಕಂಥ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ಇನ್ನೂ ಹೆಚ್ಚಿನ ಕೆಲಸ ಮಾಡಲಿಕ್ಕೆ ನಮಗೆ ಖುಷಿಯಾಗಿದೆ. ಅದೇ ರೀತಿಯಲ್ಲಿ ಕೊಟ್ಟಂಥ ಗೃಹ ಖಾತೆಯನ್ನು ಅತ್ಯುತ್ತಮವಾಗಿ ಮಾನ್ಯ ಜ್ಞಾನೇಂದ್ರಣ್ಣವರು ನಿರ್ವಹಿಸ್ತಾರೆ. ಯಾಕಂದರೆ 40 ವರ್ಷದ ರಾಜಕಾರಣದಲ್ಲಿ ತಂದೇ ಆದಂಥ ಆಯಾಮವನ್ನು ಹಾಕ್ಕೊಂಡಂಥವರು. ಒಂದು ಯಾವುದೇ ಒಂದು ಭ್ರಷ್ಟಾಚಾರ, ಯಾವುದೇ ಆದಂತಹ ಅವರ ಅಧಿಕಾರದ ಅವಧಿಯಲ್ಲಿ ಯಾವುದೇ ಆದಂಥ ಭ್ರಷ್ಟಾಚಾರಗಳಿಲ್ಲ. ಅದೇ ರೀತಿಯಲ್ಲಿ ಈಗ ಕೊಟ್ಟಂತಹ ಜವಾಬ್ದಾರಿ ರಾಜ್ಯ ಇವತ್ತು ಮಂತ್ರಿಗಳಿಗೆ, ಕರ್ನಾಟಕ ರಾಜ್ಯದ ಎಲ್ಲ ಸಚಿವರಿಗೆ ಖಾತೆಗಳನ್ನು ಹಂಚಿದ್ದಾರೆ. ನನಗೆ ಗೃಹ ಖಾತೆಯನ್ನು ಕೊಟ್ಟಿದ್ದಾರೆ. ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವಂಥ ಒಂದು ಮಹತ್ತರವಾದಂಥ ಜವಾಬ್ದಾರಿ ಕರ್ನಾಟಕ ರಾಜ್ಯದ ನನಗೆ ಕೊಟ್ಟಿದ್ದಾರೆ. ಯಾವುದೇ ಖಾತೆ ಕೊಟ್ಟರೂ ಕೂಡ ನಿಭಾಯಿಸ್ತೇನೆ, ಏನು ತೊಂದರೆ ಇಲ್ಲ. ಯಾವುದು ಬೇಕಾದರೂ ಕೊಡಿ ಅಂತ ಹೇಳಿದ್ದೆ. ನಾನು ಅಭಿನಂದನೆ ಸಲ್ಲಿಸ್ತೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಬಹಳ ಜವಾಬ್ದಾರಿಯುತವಾದಂಥ ಒಂದು ಖಾತೆಯನ್ನು ನನಗೆ ಕೊಟ್ಟಿದ್ದಾರೆ. ಅತ್ಯಂತ ಸಂತೋಷ ಆಗಿದೆ. ನಿಭಾಯಿಸುವಂಥ ಎಲ್ಲ ಪ್ರಯತ್ನವನ್ನು ನಾನು ಮಾಡ್ತೀನಿ. ಓಕೆ, ಈ ಒಂದು ವಿಚಾರದ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಜೊತೆ ಗೃಹ ಸಚಿವರವರ ಪುತ್ರರಾಗಿರುವಂತಹ ಅಭಿನಂದನ್ ಅವರು ಇವತ್ತು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮನೆ ಅವರ ಹತ್ರ ಮಾತಾಡೋಣ, ಯಾವ ರೀತಿಯಾಗಿ ಸಂತಸ ಮನೆ ಮಾಡಿದೆ ಅಂತ ಹೇಳಿ ಕೇಳೋಣ. ಹಲೋ ಹಲೋ
ಹಲೋ ಹಲೋ ಸರ್, ಕೇಳಿಸ್ತಿದ್ಯಾ? ಸರ್ ನಮಸ್ತೆ. ನಮಸ್ತೆ ಸರ್. ಮೊದಲನೇದಾಗಿ ನಮ್ಮ ಟಿವಿ ಶಿವಮೊಗ್ಗ ವಾಹಿನಿ ಪರವಾಗಿ ನಿಮ್ ತಂದೆ ಅವರಿಗೆ ಹಾಗೆ ನಿಮ್ಮ ಕುಟುಂಬದವರಿಗೆ ಎಲ್ಲರಿಗೂ ಕೂಡ ಅಭಿನಂದನೆಗಳು. ಹಾಗೆ ಶಾಸಕ ಆರ್ಗ ಜ್ಞಾನೇಂದ್ರ ಅವರು ಏನಿದ್ದಾರೆ, ಸಚಿವ ಸ್ಥಾನ ನೀಡಬೇಕು ಅಂತ ಹೇಳಿ ಹಲವಾರು ಕಾರ್ಯಕರ್ತರಾಗಿರ್ಬೋದು, ಅವರ ಅಭಿಮಾನಿಗಳಾಗಿರ್ಬೋದು, ತುಂಬಾ ಬೇಡಿಕೆ ಆಗಿತ್ತು ಅವರು ಸಚಿವರಾಗಿ ಬರಲಿ ಅನ್ನುವಂಥದ್ದು. ಈ ಒಂದು ಸಚಿವರಾಗ್ಲಿ ಅಂತ ಹೇಳಿ ಅವರು ಹಲವಾರು ಒತ್ತಾಯಗಳನ್ನ ನೋಡಿರ್ಬೋದು, ಹಲವಾರು ಪ್ರತಿಭಟನೆಗಳನ್ನೆಲ್ಲ ಮಾಡಿದ್ರು. ಈ ಒಂದು ಹಿನ್ನೆಲೆಯಲ್ಲಿ ಅಷ್ಟೇ ಅಲ್ಲದೆ ಇವತ್ತು ಅವರು ಸಚಿವರಾಗಿದ್ದಾರೆ, ಅಷ್ಟೇ ಅಲ್ಲದೆ ಇವತ್ತು ಅವರು ಗೃಹಮಂತ್ರಿಯಾಗಿ ಕೂಡ ಒಂದು ಸಚಿವ ಒಂದು ಪಟ್ಟಿಯಲ್ಲಿ ಅವರು ಆಯ್ಕೆ ಆಗಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ನಿಮ್ಮ ಅಭಿಪ್ರಾಯ ಏನಾಗಿದೆ ಸರ್? ಕಾರ್ಯಕರ್ತರು ಭಾರಿ ವರ್ಷದಿಂದ ಅವ್ರ ಬೇಡಿಕೆ ಅಂದ್ರೆ ಇಷ್ಟು ವರ್ಷ ಸರ್ವಿಸ್ ಅನ್ನ ಅವ್ರಿಗೆ ಬೆಲೆ ಬೇಕಿತ್ತು ಅಂತ ಹೇಳಿ ಎಲ್ಲಾ ಇದ್ರಲ್ಲೂ ಪ್ರಯತ್ನ ಮಾಡ್ತಾ ಇದ್ರು. ಆದ್ರೆ ಈಗಿನ ಇದ್ ನೋಡ್ಬಿಟ್ಟು ಅವ್ರು ಅವರೇ ಮಂತ್ರಿ ಆದ ಖುಷಿನಲ್ಲಿದ್ದಾರೆ. ಅವರೇ ಎಲ್ಲ ನಾನೇ ಕಾರ್ಯಕರ್ತರೆ ನಾವೇ ಮಂತ್ರಿ ಆಗಿದೀವಿ ಅನ್ನೋ ಮಟ್ಟದಲ್ಲಿ ಪಾಪ ಎಕ್ಸ್ಪ್ರೆಸ್ ಮಾಡ್ತಾ ಇದಾರೆ ಅವ್ರ ಇದ್ರನ್ನ ಸಂತೋಷನ. ಭಾರಿ ಖುಷಿ ಇದೆ ಈ ಇದ್ರಲ್ಲಾರು ನನ್ಗೆ ಲಾಸ್ಟಿಗೂ ಇವರಿಗೊಂದು ರೆಕಗ್ನೈಸ್ ಆಯ್ತಲ್ಲ ಅನ್ನೋದೇ ಒಂದು ಖುಷಿ ನಮ್ಗೆ. ಓಕೆ ಸರ್, ಈಗ ಸ್ವತಃ ಗೃಹ ಸಚಿವರಾದಂತಹ ಆರ್ಗ ಜ್ಞಾನೇಂದ್ರ ಅವರು ನಮ್ಮ ಟಿವಿ ಶಿವಮೊಗ್ಗ ಬಳಿ ಮಾತಾಡಿದ್ರು, ಸಚಿವ ಸ್ಥಾನದಲ್ಲಿ ಆಕಾಂಕ್ಷೆ ಏನು ಹೊಂದಿಲ್ಲ ಅಂತ ಹೇಳಿದ್ರು. ಅಂತ ಹೇಳಿದ್ರೆ ಅವರು ನಿಮ್ ತಂದೆ ಅವರಿಗೆ ಸಂಪುಟದಲ್ಲಿ ಸಚಿವ ಸ್ಥಾನ ಸಿಕ್ಕಿತ್ತು, ಸಚಿವರಾದ ನಂತರ ಈಗ ಏನು ಗೃಹ ಸಚಿವರಾಗಿ ಕೂಡ ಅವರು ಆಯ್ಕೆ ಆಗಿದ್ದಾರೆ. ಈಗ ಕಾರ್ಯಕರ್ತರಲ್ಲೂ ಕೂಡ ಒಂದು ಮನೆ ಮಾಡಿದೆ ಸಂತಸ ಅಂತ ಹೇಳಿದ್ರೆ ನಿಜವಾಗ್ಲು ಮುಗಿಲು ಮುಟ್ಟಿದೆ ಆ ಸಂತಸ ಅಂತ ಹೇಳಿದ್ರೆ ತಪ್ಪಾಗದು. ಈ ಒಂದು ಹಿನ್ನೆಲೆ ಅವರು ಇವಾಗ ಏನಾದ್ರು ನಾನು ನಿರೀಕ್ಷೆ ಮಾಡಿರ್ಲಿಲ್ಲ ಅಂತ ಹೇಳಿ ಏನಾದ್ರು ಹೇಳಿದ್ರ ಮಾತು, ಅವರ ಅಭಿಪ್ರಾಯಗಳೇನಾಗಿತ್ತು ಅಂತ ಹೇಳಿದ್ರೆ ಸಚಿವ ಸ್ಥಾನ ಸಿಕ್ಕಿದ ಬೆನ್ನ ಹಿಂದೆಲೇ ಗೃಹ ಸಚಿವರಾಗಿ ಆಯ್ಕೆ ಆಗಿರುವಂತದ್ದು ನಿಜವಾಗ್ಲು ಒಂದು ಖುಷಿ ಮನೆ ಮಾಡಿದೆ. ಅವರ ಒಂದು ಅಭಿಪ್ರಾಯ ಏನಾಗಿದೆ ಸರ್? ಇಲ್ಲ ಸರ್, ಮೇಡಮ್ ನಂಗೆ ಬೆಳಿಗ್ಗೆ ನಿನ್ನೆ ತನಕ ನಮ್ಗೆ ಈ ಎಕ್ಸ್ಪೆಕ್ಟ್ ಈ ಖಾತೆ ನಮಗೆ ಕೊಡ್ತಾರೆ ಅನ್ನೋದು ಇದ್ರಲ್ಲೇ ಇರ್ಲಿಲ್ಲ. ನಾವು ಆಕ್ಚುಲ್ ಆಗಿ ಫಸ್ಟ್ ಟೈಮ್ ಖಾತೆ ಯಾವ್ದಾದ್ರು ಒಂದ್ ಸಿಗುತ್ತೆ, ನಾವು ಆಕ್ಚುಲ್ ಆಗಿ ಕೃಷಿ ಆಗಿದ್ರೆ ಒಳ್ಳೇದಾಗ್ತಿತ್ತು, ಬೇರೆ ಯಾವ್ದೋ ಖಾತೆ ಅಂತೇಳಿ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ನಮ್ಮಲ್ಲಿ ಸ್ವಲ್ಪ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ಅಂದ್ರೆ ಈ ದೊಡ್ಡ ಮಟ್ಟದಲ್ಲಿ ನಮ್ಮನ್ನ ಪಕ್ಷ ರೆಕಗ್ನೈಸ್ ಮಾಡುತ್ತೆ ಅನ್ನೋದನ್ನ ಕೇಳಿ ಭಾರಿ ಖುಷಿ ಆಯ್ತು. ಒಂದ್ಸತಿಗೆ ಅದೇ ದೇವರು ಒಂದ್ಸತಿ ಲೇಟ್ ಆಗಿ ಕೊಟ್ರು, ಇಷ್ಟು ಪೇಷನ್ಸ್ ಆಗಿ ಕಾದಿದ್ದಕ್ಕೆ ಒಂದೇ ಸತಿ ಎಲ್ಲದನ್ನು ಕೊಡ್ತಾನೆ ಅನ್ನೋದನ್ನ ಪ್ರೂವ್ ಆಯ್ತು ಅಷ್ಟೇ. ಎಕ್ಸಾಂಪಲ್ ಇದನ್ನೇ ತಗೊಂಬೋದು ನಾವು. ಸರ್ ಮತ್ತೆ ಅದೇ ರೀತಿಯಲ್ಲಿ ಈಗ ಏನಂತ ಹೇಳಿದ್ರೆ ಕಾರ್ಯಕರ್ತರಾಗಿರ್ಬೋದು ಅಭಿಮಾನಿಗಳಲ್ಲಿ ತುಂಬಾನೇ ಸಂತಸ ಮನೆ ಮಾಡ್ಬಿಟ್ಟಿದೆ ದೊಡ್ಡ ಮಟ್ಟದಲ್ಲಿ ಅಂತಾನೆ ಹೇಳ್ಬೋದು. ಆದ್ರೆ ಇದೇ ರೀತಿಯಲ್ಲಿ ನಿಮ್ಮ ಕುಟುಂಬದಲ್ಲೂ ಕೂಡ ಯಾವ ರೀತಿಯಾಗಿ ಸಂತಸ ಮನೆ ಮಾಡಿದೆ, ಅಷ್ಟಲ್ಲದೆ ನಿಮ್ಮ ಮನೆಯಲ್ಲಿ ಯಾವ ರೀತಿಯಾದಂತಹ ಸಂತಸ ಇದೆ ಸರ್? ಇಲ್ಲ ಬಾಳಿ 40 ವರ್ಷದಿಂದ ನಾವು ರಾಜಕೀಯದಲ್ಲಿ ಇದ್ರು ಅಪ್ಪ, ನನ್ಗೆ ಇದುವರೆಗೂ ನಾವಂತೂ ಅಲ್ಲಿ ಯಾವ ಫೋರ್ಟಿಗೆ ನಾನು ಬೆಳೆದಿರ್ಲಿಲ್ಲ. ನನ್ನೆಲ್ಲ ಹೊರಗಡೆನೆ ಇಟ್ಟು ಬೆಳೆಸಿದ್ದು, ಯಾವಾಗ್ಲೂ ರಾಜಕೀಯದಲ್ಲಿ ನೀನ್ ಇರಬಾರ್ದು ನಾನು ಒಬ್ನೇ ಸಾಕು ಅಂತಾನೆ ಬೆಳೆಸಿದ್ ನನ್ನ ಇದುವರೆಗೂ. ಭಾರಿ ಖುಷಿ ಆಯ್ತು ಒಂದ್ಸ 40 ವರ್ಷದಿಂದ ರಾಜಕೀಯ ಜೀವನದಲ್ಲಿ ಇದ್ದವರಿಗೆ ಒಂದು ಪೊಸಿಷನ್ ಹೋದ್ರಲ್ಲ ಅನ್ನೋದೇ ಒಂದ್ ಭಾರಿ ಖುಷಿ. ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ರಿಗೂ ಒಂದು ಅಚೀವ್ಮೆಂಟ್ ಆಗಿದ್ದು ಭಾರಿ ಖುಷಿ ಆಗಿದೆ. ಓಕೆ, ಈಗ ನೀವು ಮಾತಾಡ್ತಾ ಇರ್ಬೇಕಾದ್ರೆ ನಿಮ್ಮ ಖುಷಿ ನಿಜವಾಗ್ಲು ನಮಗೆ ಗೊತ್ತಾಗ್ತಾ ಇದೆ ಎಷ್ಟು ನೀವು ಖುಷಿ ಆಗಿದ್ದೀರಾ ಅನ್ನೋದು. ಸರ್ ಕೊನೆಯದಾಗಿ ಈ ಒಂದು ಸಂದರ್ಭದಲ್ಲಿ ಪಕ್ಷದ ಪ್ರಮುಖ ಹಿರಿಯ ನಾಯಕರಿಗಾಗಿರ್ಬೋದು, ಪಕ್ಷದ ಕಾರ್ಯಕರ್ತರಾಗಿರ್ಬೋದು, ಅಭಿಮಾನಿಗಳಾಗಿರ್ಬೋದು, ಅವರಿಗೆ ಒಂದು ಖಾತೆ ಹಂಚಿದ ಮುಖ್ಯಮಂತ್ರಿಗಳಿಗಾಗಿರ್ಬೋದು ತಾವು ಏನ್ ಹೇಳಕ್ ಇಷ್ಟಪಡ್ತೀರಾ, ಬಯಸ್ತೀರಾ? ಇಲ್ಲ, ಅವ್ರಿಗೆ ಗೊತ್ತಿತ್ತು ಜ್ಞಾನೇಂದ್ರ ಎಬಿಲಿಟಿ ಏನಿದೆ ಅಂತ ಹೇಳಿ, ಸಂಘಟನೆಗೂ ಗೊತ್ತಿತ್ತು, ಪಾರ್ಟಿಗೂ ಗೊತ್ತಿತ್ತು, ಕಾರ್ಯಕರ್ತರಿಗೂ ಗೊತ್ತಿತ್ತು ಎಬಿಲಿಟಿ ಏನು ಅಂತೇಳಿ. ಅವ್ರದ್ದು ಇಷ್ಟಿನ 40 ವರ್ಷದ ರಾಜಕಾರಣ ನೋಡಿದ್ರು, ಮತ್ತೆ 4 ಟೈಮ್ MLA ಆದವರು, ಅವ್ರ ಎಬಿಲಿಟಿಗೆ ಯಾವ ಖಾತೆ ಸೂಟೇಬಲ್ ಅಂತ ಹೇಳಿ ಎಲ್ಲ ಸೂಟ್ ಮಾಡಿ ಅವರೇ ಕೊಟ್ಟಿದ್ದಾರೆ ಎಲ್ಲದನ್ನು. ಅವ್ರ ಎಬಿಲಿಟಿಯಲ್ಲಿ ನಡೆಸ್ತಾನೆ ಈ ಮನುಷ್ಯ ಅಂತ ಹೇಳಿ ಗೊತ್ತಿತ್ತು ಅವರಿಗೆ. ಬಾರಿ ಆ ಇದನ್ನ ಮುಖ್ಯಮಂತ್ರಿಗಳಿಗೆ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಇದ್ರಲ್ಲಿ ಅಷ್ಟೇ. ಓಕೆ ಸರ್, ಧನ್ಯವಾದಗಳು. ಮತ್ತೊಮ್ಮೆ ತಮಗೆ ಹಾಗೂ ತಮ್ಮ ಇಡೀ ಕುಟುಂಬಕ್ಕೆ ಅಭಿನಂದನೆಗಳು ಸರ್. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು ಸರ್ ತಮ್ಮೆಲ್ಲ ಮಾಹಿತಿಗಾಗಿ. ಓಕೆ, ನೋಡಿದ್ರಲ್ಲ ಗೃಹ ಸಚಿವರಾಗಿರುವಂತಹ ಆರ್ಗ ಜ್ಞಾನೇಂದ್ರ ಅವರ ಪುತ್ರ ಅವರು ಇವತ್ತು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಬಂದಿದ್ರು. ಅದೇ ರೀತಿಯಲ್ಲಿ ಅವರ ಮಾತಿನಲ್ಲೇ ಆ ಒಂದು ಖುಷಿ ಎಷ್ಟೊಂದು ಇತ್ತು, ಅವರ ಆ ಸಂತೋಷ ಎಷ್ಟು ಜಾಸ್ತಿ ಆಗಿತ್ತು, ಹೇಗಿತ್ತು ಅವರ ಸಂತೋಷ ಅನ್ನುವಂಥದ್ದು ಕೇವಲ ಅವ್ರ ಮಾತುಗಳಲ್ಲೇ ನಾವು ತಿಳ್ಬೋದಾಗಿದೆ. ಸೊ ಹೀಗೆ ಕೇವಲ ಅವ್ರ ಕುಟುಂಬದಲ್ಲಿ ಮಾತ್ರ ಅಲ್ಲ, ಇಡೀ ತೀರ್ಥಹಳ್ಳಿ ಕ್ಷೇತ್ರದಲ್ಲಿ, ಇಡೀ ತೀರ್ಥಹಳ್ಳಿ ತಾಲೂಕಿನಲ್ಲಿ, ಇಡೀ ಪ್ರತಿಯೊಬ್ಬ ಕಾರ್ಯಕರ್ತನಲ್ಲಿ, ಪ್ರತಿಯೊಬ್ಬ ಮುಖಂಡನಲ್ಲಿ, ಪ್ರತಿಯೊಬ್ಬರಲ್ಲೂ ಕೂಡ ಸಂತೋಷ ದುಪ್ಪಟ್ಟಾಗಿದೆ, ನೂರ್ಮಡಿಯಾಗಿದೆ. ಕಾರಣ ಗೃಹ ಸಚಿವರಾಗಿ ಸಚಿವರಾದಂತಹ ಬೆನ್ನಿಂದೆಯಲ್ಲೇ ಅವರಿಗೆ ಗೃಹ ಸಚಿವ ಖಾತೆ ಹಂಚಿಕೆ ಆಗಿರುವಂತದ್ದಾಗಿದೆ. ಹಾಗಿದ್ರೆ ಅವರು ಗೃಹ ಸಚಿವರಾಗಿ ಆಯ್ಕೆ ಆಗಿದ್ದಾರೆ, ಗೃಹ ಸಚಿವರಾಗಿ ಖಾತೆ ಹಂಚಿಕೆ ಆಗಿದೆ, ಇದಾದ ನಂತರ ಅವರ ಕರ್ತವ್ಯಗಳೇ ಇರುತ್ತೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗಿರುತ್ತೆ.